ನಮಸ್ಕಾರ ರೀ, ನಮ್ಮ ಮಂದಿಗೆಲ್ಲ ನಮಸ್ಕಾರ. ಈಗ ನೋಡಿರಿ, ಏಪ್ರಿಲ್ ಚಾಟ್ನಿಂದು ಸೆಕೆಂಡ್ ಎಪಿಸೋಡ. ಈ ವರ್ಷ ಬಿಸಿಲು ಜಾಸ್ತಿ ಇರೋದರಿಂದ ಭಾಳಷ್ಟು ಬದಲಾವಣೆಗಳು ಮಾಡ್ಕೊಂಡಿವಿ ರೀ. ಹೋದ ಪ್ರತಿ ವರ್ಷ ಏನು ಮಾಡ್ತಿದ್ದೇವಲ್ಲ ಅದೇ ರೀತಿ ನಮಗೆ ಹೋಗೋಕ್ಕೆ ದಾರಿ ಮಾಡಿಕೊಡಲಿಲ್ಲ ಈ ಸಾರಿ. ಬಿಸಿಲು ಜಾಸ್ತಿ, ನೀರು ಕಡಿಮೆ, ಎಲ್ಲ ಭಾಳಷ್ಟು ಸಮಸ್ಯೆಗಳು. ವರ್ಷ ಸ್ವಲ್ಪ ಬಿಸಿಲು ಹೆಚ್ಚು ಕಡಿಮೆ ಇದ್ದರೂ ಧಕ್ಕೆ ಹೋಗ್ತಿತ್ತು, ನೀರು ಜಾಸ್ತಿ ಇರ್ತಿತ್ತು. ಅದರದಿಂದ ಈ ಸರಿ ಏನಾಗಿಬಿಟ್ಟದೆ, ಬಿಸಿಲಿಂದ ಭಾಳಷ್ಟು ಬದಲಾವಣೆಗಳು ಮಾಡ್ಕೊಂಡಕ್ರೆ ಮಾತ್ರ ಅವ್ರ ಪ್ಲಾಟ್ಗಳು ಸ್ವಲ್ಪ ಹೆಲ್ದಿಯಾಗಿ ನೀರು ಕಡಿಮೆ ಇದ್ದರೂ ಪ್ಲಾಟ್ಗಳು ಬೆಳ್ಕೊಂಡವ್ರಿ. ಈಗ ನೋಡಿರಿ, ನಾ ನಿಮ್ಗೆ ಫಸ್ಟ್ ಎಪಿಸೋಡ್ ಒಳಗೆ ನಾ 21-22 ದಿನ ತನಕ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ಹೆಂಗೆ ಪ್ಲಾಟ್ ಒಡಿಸ್ಕೋಬೇಕು, ಮತ್ತು ಒಡೆದಂಥ ಪ್ಲಾಟ್ ಇದು ತಪ್ಪಲ್ನ ಒಡೆದಂಥ ಕುಳಿನ ಹೆಲ್ದಿಯಾಗಿ ಫೋರ್ಸ್ಲೆ ಪಿಂಡಾಗಿ ಅಂದ್ರೆ ನಾವು ದಪ್ಪಾಗಿ ಕಡ್ಡಿ ಬರಬೇಕಲ್ಲ, ಆ ರೀತಿ ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಡಿಟೇಲಾಗಿ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೆ ರೀ. ಈಗೇನದ ಮುಂದೆ, ಈಗ ಈ ಎರಡನೇ ಎಪಿಸೋಡ್ ಒಳಗೆ ಏನದ, ಇನ್ನು ಮುಂದೆ ಈಗ ಆಲ್ರೆಡಿ ನಮಗೆ ವಿಶೇಷವಾಗಿ ನಾ ಒಂದು 80% ನಮ್ಮ ಪ್ಲಾಟ್ ಒಡೆದು ಅಥವಾ ಒಂದು 2-3 ತಪ್ಪಲ ಒಂದು ತಪ್ಪಲ ಹಿಂಗೆ ಕಣ್ಣು ಉಬ್ಬಿ ಬಂದಿರ್ತದೆ. ಹಿಂಗೆಲ್ಲ ಇದು ಪ್ಲಾಟಿಂದ ಒಂದು ಮುನ್ಸೂಚನೆ ಇರ್ತದೆ. ಅದಕ್ಕೇನದ, ನಾವು ಆ ಟೈಮ್ದಾಗ ಅದನ್ನ ಚೆಂದಾಗಿ ನಮಗೆ ಅಟ್ಟೆ ಲಿಮಿಟ್ ಮೇಲೆ ಕಡ್ಡಿ ಚಿಗಿತಿರಬಾರ್ದು, ಜಾಸ್ತಿ ಕಡ್ಡಿ ಚಿಗಿಬೇಕು. ನಮಗೆ ಬೇಕಾದಂಥ ಕಡ್ಡಿ ಆಯ್ಕೆ ಮಾಡಿಕೊಂಡು ಉಳ್ಕಾದ ಕಡ್ಡಿನ ಮುರಿದೋಗಿಬೇಕು. ಅದಕ್ಕೇನದ, ನಾವು ಆ ರೀತಿ ನಾವು ಒಂದು ಸ್ವಲ್ಪ ಬೆಳೆಸ್ಕೊಂಡು ಬಿಟ್ಟೇವಂದ್ರೆ ಏನಾಗ್ಬಿಡ್ತದೆ ರೀ, ಪ್ಲಾಟ್ ಕರೆಕ್ಟಾಗಿ ಚೆಂದಾಗಿ ನಾವು ಹೇಳ್ಕೊಂಡಂಗೆ ಕಡ್ಡಿಗಳು ಬೆಳಿಲಿಕ್ಕೆ ಸಾಧ್ಯ ಇದೆ. ಈ ವರ್ಷ ನೋಡಿರಿ, ಬಿಸಿಲು ಜಾಸ್ತಿ ಇರೋದರಿಂದ ನಾವೇನು ಮಾಡ್ಕೊಂಡಿವಿ ರೀ, ಒಂದು ಸ್ವಲ್ಪ ಪ್ರಮಾಣ ಒಳಗೆ ವ್ಯತ್ಯಾಸ ಮಾಡ್ಕೊಂಡಿವಿ, ಆಮೇಲೆ ಹೊಡೆಯೋ ಟೈಮಿಂಗ್ ವ್ಯತ್ಯಾಸ ಮಾಡ್ಕೊಂಡಿವಿ, ಆಮೇಲೆ ಹೀಗೆಲ್ಲ ಸ್ವಲ್ಪ ಬದಲಾವಣೆಗಳು ಮಾಡ್ಕೊಂಡಿವಿ ರೀ. ನಾವು ಏನು ಮಾಡ್ತಿದ್ದೇವೆ ರೀ, ಬೆಳಗ್ಗೆ ಹೊಡೆದು ಬಿಡ್ತಿದ್ದೇವೆ ಔಷಧ, ಇಲ್ಲ ಅಂದ್ರೆ ಹಂಗೆ 4 ಗಂಟೆಗೆ ಔಷಧ ಹೊಡೆದು ಬಿಡ್ತಿದ್ವಿ, ಇಲ್ಲ 5 ಗಂಟೆಗೆ ಔಷಧ ಹೊಡೆದು ಬಿಡ್ತಿದ್ದೇವೆ. ಹೀಗಾಗಿ ಆಮೇಲೆ ಪ್ರಮಾಣ ಏನದ ಸ್ವಲ್ಪ ಹಾರ್ಡ್ ಹಾಕ್ಕೊಂಡು ಬಿಡ್ತಿದ್ವಿ, ಅದೆಲ್ಲ ಈಗ ವ್ಯತ್ಯಾಸ ಮಾಡ್ಕೊಂಡು ಬಿಟ್ಟೀವಿ ರೀ. ಈಗ ನಾವೇನದ ನಮ್ಮ ಜೊತೆ ಕಾಂಟ್ಯಾಕ್ಟ್ ಇದ್ದವ್ರಿಗೆ ಚಾಟ್ ಏನು ಕಳಿಸಿವಲ್ರಿ, ಅವರೆಲ್ಲರಿಗೆ ಕರೆಕ್ಟಾಗಿ ಬದಲಾವಣೆ ಮಾಡಿ ಯಾವುದೇ ರೀತಿ ತೊಂದರೆ ಅಲ್ಲರಂಗೆ ಅವ್ರೇನದ ಮಾಡ್ಕೊಂಡ್ರೆ, ಯಾರು ನನಗೆ ಹಿಂಗೆ ಸಮಸ್ಯೆ ಆಗ್ಯಾದ್ರಿ, ನನ್ನ ಪ್ಲಾಟ್ ಸರಿಯಾಗಿ ಹೊಡೆದಿಲ್ಲರಿ, ನಂದು 30 ದಿನ ಆದರೂ ಇನ್ನು 20 ದಿನದ ಪ್ಲಾಟಿನ ಹಂಗೆ ಕಾಣಿಸಲ್ಗತ್ತದೆ, ಯಾರು ನನಗೆ ಫೋನ್ ಮಾಡಿ ಅಥವಾ ಅವ್ರೇನದ ಫೋನ್ ಮಾಡಿ ಹೇಳೇ ಇಲ್ಲರಿ ಅವರು. ಯಾಕಂತಂದ್ರೆ ಅವರೆಲ್ಲರೂ ಕಂಟಿನ್ಯೂ ನಮ್ಮ ಜೊತೆ 2-3 ದಿವಸಕ್ಕೊಮ್ಮೆ ಮಾತಾಡ್ತಾರೆ. ಹಾಗಾಗಿ ಅವ್ರು ಯಾವುದೇ ಸಮಸ್ಯೆ ಹೇಳಿಲ್ಲರಿ, ಎಲ್ಲ ಕರೆಕ್ಟೇ ಅದ ಅಂತ ಹೇಳ್ಕೊತ ಬಂದರೆ, ಆಮೇಲೆ ನಾನು ಅದೇ ರೀತಿ ಮಾಡ್ಕೋತ ಬಂದೀನಿ ರೀ. ನನಗೆ ಯಾವುದೇ ತೊಂದರೆ ಆಗಿಲ್ಲ, ನನಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆದದ್ದು ನೀರು ಕಡಿಮೆ, ನೀರು ಕಡಿಮೆ ಇದೆಯಿಂದ ನನಗೆ ಸ್ವಲ್ಪ ದಿನ ಜಾಸ್ತಿ ಬಂದುಬಿಡ್ತು. ಹಾಗಾಗಿ ಏನದ, ಈಗ ನೋಡಿರಿ 21-22 ದಿನ ತನಕ ನಾವು ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅನ್ನೋದು ಹಿಂದಿನ ಎಪಿಸೋಡ್ ಒಳಗೆ ನೋಡ್ಕೊಂಡಿದ್ದೀವಿ ರೀ. ಈಗ 22ನೇ ದಿವಸಕ್ಕೆ ಔಷಧ ನಾವು ಹೊಡ್ಕೊಂಡಿದ್ದೀವಿ ಅಂದ್ರೆ, ಮುಂದೆ ಒಂದು 3 ದಿವಸ ಗ್ಯಾಪ್ ಇಟ್ಕೊಂಡು 25ನೇ ದಿವಸ ಯಾಕತ್ತಂದ್ರೆ ಸ್ವಲ್ಪ ಮಾಡಿ ಬರೋದು, ಆಮೇಲೆ ಈಗ ನಮ್ಮ ಪ್ಲಾಟ್ ಸುತ್ತಮುತ್ತ ಎಲ್ಲಿ ಬೆಳೆ ಇರಂಗಿಲ್ಲ ರೀ. ಈ ಅಕ್ಟೋಬರ್ ಟೈಮ್ದಾಗ ಏನದ, ನಮ್ಮ ದ್ರಾಕ್ಷಿ ಒಟ್ಟು ಬಂದು ತ್ರಿಪ್ಸ್ ಅಟ್ಯಾಕ್ ಆಗಂಗಿಲ್ಲ ರೀ. ಇಲ್ಲೊಂದು ಸ್ವಲ್ಪ ವಾಸನೆ ಇರುವಂಥ ಔಷಧಗಳು ಹೊಡೆನ, ತ್ರಿಪ್ಸ್ಗಳು ಬಿಟ್ಟು ಮತ್ತೊಂದು ಪ್ಲಾಟ ಅಥವಾ ಈ ಸೈಡಿಗೆ ತೊಗರಿ ಹಾಕಿರ್ತಾರೆ, ಇನ್ನಿತರ ಮೆಕ್ಕೆಜೋಳ ಹಾಕಿರ್ತಾರೆ, ಏನೇನೋ ಬೆಳೆ ಮಾಡಿರ್ತಾರೆ, ಏನೂ ಇಲ್ಲ ಅಂದರೂ ಖಾಲಿ ಹುಲ್ಲರೇ ಇದ್ಬಿಡ್ತದೆ ಅವ್ರ ಸೈಡ್ ಪ್ಲಾಟ್ಗಳ್ದಾಗ, ಅಲ್ಲೇ ಅಡಿ ಕೂತ್ಬಿಡ್ತಾವ, ನೀ ವಾಸನೆಗೇನದು ಆ ಕಡೆ ಹೋಗಿಬಿಡ್ತಾವ. ಈಗ ಏಪ್ರಿಲ್ ಟೈಮ್ದಾಗ ಹಂಗಲ್ಲ ರೀ, ಈಗೇನದ ಕಂಪಲ್ಸರಿ ಹಚ್ಚಿಗೆ ಎಲ್ಲಿ ಕಾಣಿಸ್ತದೆ ಸೀದ ಆ ಕಡೆ ತ್ರಿಪ್ಸ್ ಬಂದುಬಿಡ್ತದೆ. ಯಾಕಂದ್ರೆ ನೈಟ್ ಆಗಲಿ ಅಥವಾ ಮುಂಜಾನೆ ಬೆಳಗಿನ ಜಾವ ಆಗಲಿ ತಂಪಿರಬೇಕು, ಗಾಳಿ ಕಡಿಮೆ ಇರಬೇಕು, ಆ ಟೈಮ್ದಾಗ ಬಂದು ಸೀದ ನಮ್ಮ ಪ್ಲಾಟಿಗೆ ಅಟ್ಯಾಕ್ ಮಾಡಿಬಿಡ್ತಾವೆ. ಈಗ ಜಾಸ್ತಿ ನಾವು ತ್ರಿಪ್ಸ ಕೀಡಿ ಇಂಥವು ಕಡೆ ಜಾಸ್ತಿ ಗಮನ ಕೊಡಬೇಕು. ನೀವು ನೋಡಿರಿ, ಹಿಂದೆಲ್ಲ ನಾ ಹೇಳ್ಕೊತ ಬಂದೀನಿ ರೀ, ಈಗ ಹೇಳ್ಕೊಟ್ ಬಂದು ಜಾಸ್ತಿ ತ್ರಿಪ್ಸ ಆಮೇಲೆ ಉಡದೆ ಇಂಥವೆಲ್ಲನೇ ಹೇಳ್ಕೊತ ಬಂದೀನಿ ರೀ. ಈ ಟೈಮ್ದಾಗ ಏನು ಮಾಡೋಣ ರೀ, ಸ್ಟಾಪ ಇದ್ರ ಜೊತೆ ಏನದ ಎಮ್ ಹಾಕ್ಕೊಳ್ಳಂ ರೀ, ಸ್ಟಾಪ ಎಮ್. ಈಗ ಮೊದಲಂತರ ಅಂಟರ್ಕಲ್ ಹಾಕ್ಕೊಂಡಿವ್ರಿ, ಈಗ ಸ್ಟಾಪ ಎಮ್ ಹಾಕ್ಕೊಳ್ಳಂ ರೀ. ಸ್ಟಾಪ್ ಏನದ ಜಾಸ್ತಿ ಹಾಕ್ಕೊಳ್ಳೋದಿಲ್ಲ ರೀ, 100 ಲೀಟ್ರ್ ನೀರಿಗೆ 80 ml ಹಾಕ್ಕೊಳ್ಳಿ, ಕಡಿಮೆ ಹಾಕ್ಕೊಳ್ಳೋದು. ಯಾಕಂದ್ರೆ ಆಲ್ರೆಡಿ ಈಗ ಅಷ್ಟೊಂದು ನಮ್ಮ ಪ್ಲಾಟ್ ಒಳಗೆ ಜೋರಾಗಿ ಇರಂಗಿಲ್ಲ ರೀ, ಇನ್ನು ನಮ್ಮ ಉಡದೆ ಅದು ಕಾಟನೂ ಕಡಿಮೆ ಆಗಿರಲ್ಲ ರೀ ಟೈಮ್ದಾಗ, ಇನ್ನು ಕಣ್ಣು ಉಬ್ಬುತ್ತಿರ್ತಾವೆ. ಹಂಗಾಗಿ ಆ ಉಡದೆನೂ ಕಂಟ್ರೋಲ್ ಆಗ್ತದೆ. ಇದು ಎಮ್ನ ಏನದ ಯಾವುದೇ ರೀತಿಯಂಥ ರೋಗ ಬರಲಾರಂಗೆ ತಪ್ಪಲನ್ನ ಹಾರ್ಡ್ ಮಾಡಿಕೊಂಡು ಈ ಕಡೆ ಕರ್ಪ ಆಗಲಿ ಬುರಿ ಆಗಲಿ ಅಥವಾ ದವಣಿ ಆಗಲಿ ಮತ್ತು ಇನ್ನಿತರ ತಪ್ಪಲಕ್ಕೆ ಯಾವುದೇ ರೀತಿಯಂಥ ಸ್ವಲ್ಪ ತಪ್ಪಲನ್ನ ಹಾರ್ಡ್ ಮಾಡಿ ಪೌಡ್ರ್ ಮೇಲೆ ಕೂತಂದರೆ ನಮ್ಗೆ ಯಾವುದೇ ರೀತಿಯಂಥ ಕೀಟಗಳು ತಿನ್ನಂಗಿಲ್ಲ ರೀ. ತಪ್ಪಲ ಮೇಲೆ ಎಮ್ಮ ಪೌಡ್ರ್ ಕೊಂಡಿರ್ತದಲ್ಲ ರೀ, ಆ ಪೌಡ್ರ್ ಕೂತಂದ್ರೆ ಪೌಡ್ರು ಅವತ್ರ ಬಾಯಾಗ ಹೋಲಕ್ಕೆ ಚಾಲೂ ಮಾಡ್ತದೆ ರೀ, ಹಂಗಾಗಿ ಅವು ತಿನ್ನಂಗಿಲ್ಲ. ಹಂಗಾಗಿ ನಾವು ಏನದ ಇದೇನದ ಸ್ಟಾಪ್ 80 ml, ಇದು ಏನದ 100 ಗ್ರಾಮ್ ಹಾಕ್ಕೋಬೇಕು ರೀ, ಜಾಸ್ತಿ ಹಾಕಬಾರ್ದು ರೀ ಎಮ್ಮ. ಯಾಕಂತಂದ್ರೆ ಎಳಿ ಕುಳಿ ಇರ್ತದೆ, ಜಾಸ್ತಿ ಹಾಕಿದೆ ಅಂದರೆ ನಮ್ಮ ತಪ್ಪಲ ಮುಂದಿಂದ ಎಲ್ಲ ಸೈಡಿನೂ
ಸೈಡ್ ಇರ್ತದಲ್ರಿ ಅವೆಲ್ಲ ಸುಟ್ಟವ್ರಿ ಸರ್ ಅದು ಕೇಳ್ತಿರಲ್ರಿ ಫೋನ್ ಮಾಡಿ ನನಗೆ. ಅದು ಈ ರೀತಿ ರೀ, ಅದು ಈ ರೀತಿ ಪ್ರಾಬ್ಲಮ್ ಆಗ್ತಿರ್ತದೆ. ಅದಕ್ಕೇನದ ಇದು ಹೊಡ್ಕೋಬೇಕು, ಇದು ಹೊಡ್ಕೊಂಡು ಬಿಟ್ಟೆವು ಅಂದ್ರೆ ಇದು 25 ದಿವಸದಿಂದ ಕ್ಲೋಸ್ ಆಯ್ತು ರೀ. ನಾವೇನದ ಮುಂದೆ ನೋಡ್ರಿ, ನಂಗೆ ಕರೆಕ್ಟ್ ಅದು ಚಾರ್ಟ್ ನಾವು ಅದು ಆ ರೀತಿಯೇ ಬರ್ಕೊಂಡು ಬಿಟ್ಟಿರ್ತೀವಿ ರೀ. ನಮ್ಮ ಪ್ಲ್ಯಾನೇ ನಮ್ಮ ತಲೆಯೊಳಗೆ ಹಂಗೆ ಇರ್ತದೆ. ಅದು 28ನೇ ದಿನ ಆಯ್ತಂದ್ರೆ ಆಲ್ಮೋಸ್ಟ್ ಆಲ್ ಪ್ರತಿ ವರ್ಷನೂ ಶೇಂಡಾ ಹೊಡೆದು ಬಿಡ್ತಿದ್ದೆ ಅವನು. ಶೇಂಡಾ ಹೊಡೆದು ಲಿವೋಸಿನ ಇದ್ರ ಜೊತೆ ಏನದ ಬಾವಿಷ್ಟನ್ನರೇ ಹಾಕ್ಕೊತಿದ್ವಿ ರೀ, ಇಲ್ಲ ಲಿವೋಸಿನ ಸಲ್ಪರೇ ಹಾಕ್ಕೊತೀವಿ. ಯಾವುದಾದ್ರು ಒಂದು ಲಿವೋಸಿನ ಜೊತೆ ಒಂದು ಕಾಂಬಿನೇಷನ್ ಮಾಡ್ಕೊಂಡು ಔಷಧ ಹೊಡೆದು ಬಿಡ್ತಿದ್ದೇವೆ ರೀ. ಅದೇನಾಗ್ಬಿಡ್ತಿತ್ತು, 2 ದಿನ ಕುಳಿ ಸ್ಟಾಪ್ ಮಾಡಿಬಿಡ್ತಿತ್ತು. ಶೇಂಡಾ ಅಂತೂ ಮುಗಿದೇ ಹೋಗಿರ್ತಿತ್ತು. ಈ ವರ್ಷ ಏನಾಗ್ಬಿಟ್ಟದೆ, ಮಳೆನೂ ಇಲ್ಲ, ನೀರೂ ಕಡಿಮೆ. ನಮ್ಮ ಬೇರಿಗೆ ಎಷ್ಟು ಹಸಿ ಇರ್ತದೆ ಅಟೇ ಜೊಕೊಂಡು ಬೆಳಿಬೇಕಂದ್ರೆ ಸ್ವಲ್ಪ ದಿನಗಳ ಮುಂದೆ ಹೋಗಿ ವಿಶೇಷವಾಗಿ ಎಲ್ಲರೂ 30 ದಿನ ಆದ ನಂತರನೇ ಶೇಂಡಾ ಹೊಡ್ಕೊಂಡ್ರಿ. ನಮ್ಮ ಫಾಲೋವರ್ಸ್ ಆಗಲಿ ಅಥವಾ ಸುಮ್ ಫೋನ್ ಮಾಡಿ ಕೇಳೋಂಥ ರೈತರಾಗಲಿ ಎಲ್ಲರೂ 30 ದಿನ ಮೇಲೆ ಶೇಂಡಾ ಆಗ್ಯಾವ್ರಿ. ಹಾಗಾಗಿ ಏನಾಗ್ಬಿಟ್ಟದೆ, ನಾವೇನದ ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು 4 ದಿವಸ ಗ್ಯಾಪ್ ಕೊಟ್ಕೊಳ್ಳಾಮ್ರಿ. ಕೊಟ್ಕೊಂಡು 30ನೇ ದಿವಸ ಏನು ಮಾಡ್ಕೊಳ್ಳಾಮ್ರಿ, ಲಿವೋಸಿನ ಇದ್ರ ಜೊತೆ ಬಾವಿಷ್ಟನ್ನ ಹಾಕ್ಕೊಂಡು ಬಿಡಂದ್ರೆ. ಲಿವೋಸಿನ ಏನದ ಪ್ರಮಾಣ ಜಾಸ್ತಿ ಹಾಕೋಬಾರ್ದು ರೀ, ಇಲ್ಲಿ 100 ml ಹಾಕೋಬೇಕ್ರಿ ಇಲ್ಲಿ. ಯಾಕತ್ತಂದ್ರೆ ಈ ವರ್ಷದ ಸಿಚುವೇಶನ್ದಾಗ 100 ml ಹಾಕ್ಕೊಂಡೀನಿ ರೀ. ಯಾಕತ್ತಂದ್ರೆ 150 ml ಹಾಕೋಬೇಕ್ರಿ ಇಲ್ಲಿ, ಆದರೆ 100 ml ಹಾಕಾಕೊಂಡೀನಿ ರೀ. ಕೆಳಗೆ ಬಿಸಿಲಿನ ಜಾಸ್ತಿ ಇರೋದ್ರಿಂದ ಗಿಡ ಕೆಲಸ ಮಾಡೋಲಾಗ್ಯದ್ರಿ, ಹಂಗಾಗಿ ಬೇರ್ಗಳು ವರ್ಕ್ ಬಿಟ್ಬಿಡಾಗತ್ತವೆ. ಇದು ಲಿವೋಸಿನ್ ಜಾಸ್ತಿ ಹೊಡೆದೇವು ಅಂದರೆ ನಿತ್ತು ಬಿಡ್ತದೆ. ಬೇರ್ ಒಂದು ವೇಳಕ್ಕೆ ವರ್ಕ್ ಬಿಡ್ತಂದ್ರೆ ಏನಾಗ್ಬಿಡ್ತೀವಿ ರೀ, ನಮಗೆ ಮುಂದೆ ಕುಳಿನೇ ಎದ್ದು ಬರೋಂಗಿಲ್ಲ. ಎರಡನೇ ಸಬ್ಕನೂ ಸಿಗಂಗಿಲ್ಲ, ಕುಳಿನೂ ಎದ್ದು ಬರೋಂಗಿಲ್ಲ. ಆ ಸಮಸ್ಯೆ ಕಡೆಯೂ ನಾವು ಸ್ವಲ್ಪ ಒಂದು ಸ್ವಲ್ಪ ವಿಚಾರ ಮಾಡಬೇಕಲ್ರಿ. ಹಾಗಾಗಿ ಲಿವೋಸಿನ 100 ml ಇದ್ರ ಜೊತೆ ಬಾವಿಷ್ಟನ್ 100 g, ಅದು ಯಾವುದೇ ವಾತಾವರಣ ಇರಲಿ, ಹಾರ್ಡ್ ಇರಲಿ, ನೀರು ಕಡಿಮೆ ಇರಲಿ, ನೀರು ಇಲ್ಲಾರ ಮೂಮೆಂಟ್ ಇರಲಿ, ಅಥವಾ ಮಳೆ ಜಾಸ್ತಿ ಇರಲಿ ಕಡಿಮೆ ಇರಲಿ, ಏನೇ ಇರಲಿ, ಬಾವಿಷ್ಟನ್ ಒಂದೇ ಪ್ರಮಾಣ. ಅದು ಒಂದೇ ಪ್ರಮಾಣ ಅಷ್ಟು ಎಕ್ಯುರೇಟಾಗಿ ಕೆಲಸ ಮಾಡ್ತೀವಿ. ಆ ಬಾವಿಷ್ಟನ್ದು ಒಂದು ಮೈಮೇನೆ ಹಂಗೆ ಇರೋದು. ಅದು 100 g ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟೆವು ಅಂದ್ರೆ ನಮ್ದು ಇಲ್ಲಿ ಗರ್ಭಿನ ಔಷಧ ಸ್ಟಾರ್ಟ್, ನಮ್ಮ ಗಿಡನೂ ಗರ್ಭ ಮಾಡ್ಕೊಳಕ್ಕೆ ಇಲ್ಲಿದ್ದ ಪ್ರಾರಂಭ ಮಾಡ್ತದೆ. ಇನ್ನೇನದ ಶೇಂಡಾ ಹೊಡೆದಿತ್ತಿಲ್ಲ ಅಂದರೆ ಲಿವೋಸಿನ್ ಹೊಡ್ಕೊಂಡು ಒಂದು ದಿನ ಗ್ಯಾಪ್ ಇಟ್ಕೊಂಡು ಶೇಂಡಾ ಹೊಡ್ಕೊಂಡು ಬಿಡೋದ್ರಿ. ಶೇಂಡಾ ಹೊಡ್ಕೊಂಡು ನಾವು ವಾಸ್ ತಗೊಂಡು ಎಲ್ಲ ಸ್ವಚ್ಛ ಮಾಡ್ಕೊಂಡು ಬಿಡೋದು. ಇದಾದ ನಂತರ ನಾವೇನು ಮಾಡ್ಕೋಬೇಕ್ರಿ, 32-33 ದಿವಸಗೆಲ್ಲ ನಮ್ಮ ಕೆಲಸ ಮುಗಿದಿರ್ತದೆ. ಆ ಟೈಮ್ದಾಗ ಏನದ ಲಿವೋಸಿನ್ ಆಗನ ವಿರ್ಯಾಶಿಲ್ ಹೊಡಿಬಾರ್ದು ರೀ ನಮ್ಮ ಪ್ರಕಾರ. ಕೆಲವೊಬ್ರು ಏನು ಮಾಡ್ತಾರೆ ರೀ, ಲಿವೋಸಿನ್ ವಿರ್ಯಾಶಿಲ್ಲ ಆಮೇಲೆ PDH ಅವೆಲ್ಲ ಮಿಕ್ಸ್ ಮಾಡ್ತಾರೆ ರೀ, 6B ಎಲ್ಲ ಮಿಕ್ಸ್ ಮಾಡಿ ಹಾಕ್ತಾರೆ. ನಾವು ಹಂಗೆ ಮಾಡೋಂಗಿಲ್ಲ, ಸಪ್ರೇಟಾಗಿ ಹೊಡಿತೀವಿ. ಯಾಕಂತಂದರೆ ಎಲ್ಲನೂ ನಾವೇನು ರೀ, 4 ರೊಟ್ಟಿ ಊಟ ಮಾಡ್ತೀವಿ, ಆಮೇಲೆ ಅದಕ್ಕಿಟ್ಟು ಪಲ್ಯ ಬೇಕಾಗ್ತಿರ್ತದೆ, ಅದೆಲ್ಲನೂ ಒಮ್ಮೆ ಹಾಕ್ಕೊಂಡು ಒಮ್ಮೆ ಕಲಿಸಿ ಊಟ ಮಾಡೋಕ್ಕಾಗಂಗಿಲ್ಲ ರೀ, ನಮಗೆ ಆಗ್ತದೇನು ರೀ, ಆಗಂಗಿಲ್ಲ. ಅದೇ ರೀತಿಯೇ ಅಲ್ಲಿ ನಮ್ಮ ಗಿಡಕ್ಕೆ ಎಲ್ಲ ಒಮ್ಮೆ ಕೊಟ್ಟೆವು ಅಂದರೆ ಯಾವುದೊತ್ತು ಕೆಲಸ ಮಾಡ್ಕೋಬೇಕ್ರಿ ಅದು, ಏನು ವಿರ್ಯಾಶಿಲ್ ತೊಗೊಂಡು ಕೆಲಸ ಮಾಡ್ಕೋಬೇಕಾ, ಲಿವೋಸಿನ್ ತೊಗೊಂಡು ಕೆಲಸ ಮಾಡ್ಕೋಬೇಕಾ, ಏನು 6B ತೊಗೊಂಡು ಕೆಲಸ ಮಾಡ್ಕೋಬೇಕಾ, ಏನು PDS ತೊಗೊಂಡು ಕೆಲಸ ಮಾಡ್ಕೋಬೇಕು, ಏನು ಮಾಡಬೇಕ್ರಿ? ಹಾಗಾಗಿ ನಾವೇನಾದ್ರು ಸಪ್ರೇಟಾಗೇ ಹುಡ್ಕೊಂಡು ಬಿಡ್ತೀವಿ ರೀ. ಆ ಟೈಮ್ದಾಗ ಏನು ಮಾಡ್ತೀವಿ ರೀ, 6B ಈ ನಮ್ಮದು ಗರ್ಭ ಸ್ಟಾರ್ಟ್ ಆಯ್ತು ರೀ, ಇಲ್ಲಿಂದ ಗರ್ಭಿಂದ ಲಿವೋಸಿನ್ ಹಿಡ್ಕೊಂಡೇ ಸ್ಟಾರ್ಟ್ ಆಯ್ತು ರೀ. ಇದು 33-34 ದಿವಸಗೆ ಈ ಔಷಧ ನಾವು ಹೊಡ್ಕೊತೀವಿ ರೀ. ಈ ಟೈಮ್ದಾಗ ಏನಾದ 6B 2 g ಭಾರ ಎಕ್ಸೆಟ್ ರೀ, ಸ್ವಲ್ಪ ಬೆಳಿಬೇಕಲ್ಲ, ಒಂದು ಸ್ವಲ್ಪ ನಾವು ಶೇಂಡಾ ಹೊಡ್ಕೊಂಡಿರ್ತೀವಿ, ಎರಡನೇ ಸಬ್ಕೆ ನೀವು ಹೇಳಬೇಕು ನಮ್ಗೆ. ಆಮೇಲೆ ಭಾರ ಎಕ್ಸೆಟ್ ಬೋರಾನ್ ಹೆಲ್ದಿಯಾಗಿ ಕುಳಿ ಮೃದುವಾಗಿ ಬರಬೇಕು ರೀ. ಹಾರ್ಡಾಗಿ ಬತ್ತಂದ್ರೆ ಕುಳಿ ಎರಡನೇ ಸಬ್ಕೆ 7 ಗಂಟೆ ತಪ್ಪಲು ಬರೋಂಗಿಲ್ಲ ನಮಗೆ, ಮೃದುವಾಗಿ ಬರಬೇಕು. ಇದಕ್ಕೆ ಬೋರಾನ್ ಈಗ 6B 2 g ರೀ, ಭಾರ ಎಕ್ಸೆಟ್ 200 g, 100 ಲೀಟ್ರ್ ನೀರಿಂದ್ರಿ, ನಾ ಹೇಳೋ ಪ್ರಮಾಣ 100 ಲೀಟ್ರ್ ನೀರಿಂದ್ರಿ. ಆಮೇಲೆ ಬೋರಾನ್ ಏನಾದ ಜಾಸ್ತಿ ಹಾಕ್ಕೊಂಬೇಡ್ರಿ ಇಲ್ಲಿ, ಯಾಕಂತಂದ್ರೆ ನಾ ಬಿಸಿಲು ಜಾಸ್ತಿ ಇರೋದ್ರಿಂದ ನಾ ಏನು ಮಾಡ್ಕೊಂಡಿನಿ ರೀ, ಏನದ 50 g ಹಾಕ್ಕೊಂಡಿನಿ ರೀ, ಅಂದ್ರೆ 1/2 g ರೀ, 1 ಲೀಟ್ರ್ ನೀರಿಗೆ 1/2 g ಹಾಕ್ಕೊಂಡು ಒಂದು ಸ್ಪ್ರೇ ತೊಗೊಂಡ್ಬಿಟ್ಟಿನಿ ರೀ. ಇದು ಏನದ ನಂದು ಕರೆಕ್ಟಾಗಿ 34-35 ದಿವಸಿಗೆ ಈ ಸ್ಪ್ರೇ ತೊಗೊಂಡ್ಬಿಟ್ಟಿನಂದ್ರೆ ನನಗೆ ಯಾವುದೇ ಟೆನ್ಷನ್ ಇಲ್ಲ ನೋಡಿರಿ. ಈಗ ಇಲ್ಲಿಗೆ ನಾವು ಗರ್ಭಿಗೆ ಬಂದುಬಿಟ್ಟೇವೆ ರೀ. 37ನೇ ದಿವಸಿಗೆ ಏನು ಮಾಡ್ಕೋಬೇಕು ರೀ, 37 ಅಥವಾ 38ನೇ ದಿವಸಿಗೆ ವಿರ್ಯಾಶಿಲ್ಲ ನಮಗೊಂದು ಸ್ವಲ್ಪ ಕುಳಿ ಬೆಳೆಸ್ಬೇಕಲ್ಲ, ಎಲ್ಲ ಶೇಂಡಾ ಹೊಡ್ಕೊಂಡಿರ್ತೀವಿ, ಸಣ್ಣಗೆ ಎರಡನೇ ಸಬ್ಕೆ ಚಿಗಿತಿರ್ತದೆ, ಅದನ್ನು ಇನ್ನೊಂದು ಸ್ವಲ್ಪ ಸ್ಪೀಡ್ ಮಾಡ್ಕೋಬೇಕಲ್ರಿ, ಅದಕ್ಕೆ ವಿರ್ಯಾಶಿಲ್ಲ. ಈ ಟೈಮ್ದಾಗ ನಮಗೆ ಏನು ಬೇಕಾಗಿರ್ತದೆ ರೀ, ಇದು ಮಿಕ್ಸ್ ಮೈಕ್ರೋ ಬೇಕಾಗಿರ್ತದೆ. ಎಣ್ಣೆ ಈಗ ಯಾವುದೇ ಬೆಳೆ ಬೆಳಿಲೇಬೇಕಾದ್ರೆ ಮಿಕ್ಸ್ ಮೈಕ್ರೋ ಕೊಟ್ಟಕ್ಕೆ ಸ್ಪೀಡಾಗಿ ಬೆಳೆದು ಬಂದುಬಿಡ್ತದೆ. ಯಾಕಂತಂದ್ರೆ ಅವು ಎಲ್ಲ ಕಣ್ಕಂಬಿದ್ದಿರ್ತಾವ್ರಿ ನಮ್ಮವೆಲ್ಲ, ಅವು
ನೆಕ್ಸ್ಟ್ ಮೈಕ್ರೋಗೋ ಎಲ್ಲ ಕಂಟೆಂಟ್ಗಳು ಕಂಬಿದ್ದಿರ್ತಾವೆ, ಅದನ್ನೇನದ ನಾವು ಗಿಡಕ್ಕೆ ಕೊಟ್ಟೆವು ಅಂದ್ರೆ ಏನಾಗ್ಬಿಡ್ತೀವಿ ರೀ, ಮ್ಯಾಲೆ ಹೋಗಿ ಇದು ಸ್ಪೀಡಾಗಿ ಸಿಗುತ್ತೆ, ಎಣ್ಣೆ ಸವಿಕೇನಕ್ಕೆ ಅವಕಾಶ ಆಗಿಬಿಡ್ತದೆ. ಮುಂದೆ ಇದ್ರ ಜೊತೆ ಒಂದು ಜರ ಕ್ಯಾಲ್ಸಿಯಮ್ ಹಾಕ್ಕೊಂಡು ಬಿಡಾಮ್ರಿ. ಕ್ಯಾಲ್ಸಿಯಮ್ ಹಾಕ್ಕೊಂಡ್ಬಿಟ್ರೆ ಆಟೋಮೆಟಿಕಾಗಿ ತಾನೇ ಕುಳಿ ಅದು ಬಂದುಬಿಡ್ತದೆ, ನಮ್ಗೆ ಯಾವುದೇ ತೊಂದರೆನೇ ಇಲ್ಲರಿ. ಒಂದು ಸ್ವಲ್ಪ ಬೆಳೆಸ್ಕೊಳ್ಳೋದು. ವಿರಾಯಶೀಲ ಏನದ 100 ಲೀಟ್ರ್ ನೀರಿಗೆ ಏನದ 12.5 ಗ್ರಾಮ್ ಹಾಕೋತೀವಿ ರೀ. ಆಮೇಲೆ ನೀವು ಮಿಕ್ಸ್ ಮೈಕ್ರೋ ಒಂದಕ್ರೆ TMX2 ಹಾಕೋರಿ, ಸುಪ್ರೀಮ್ ಓವರೇ ಹಾಕೋರಿ, ಇಲ್ಲ ಏನದ ಮೆಕ್ನಲ್ 32 ಹಾಕೋರಿ, ರಿಚ್ ಕಾಂಬಿ ಅದು ಬರ್ತದೆ ಅದು ಹಾಕೋರಿ. ಇನ್ನೂ ಭಾಳವ್ ರೀ ಈ ಮಿಕ್ಸ್ ಮೈಕ್ರೋ ನ್ಯೂಟ್ರಿಯಂಟ್ಸ್ದಾಗ ಭಾಳ ಥರ ಅವ ರೀ. ಚಿಲೆಟೆಡ್ ಬೇಸ್ ಮೇಲೂ ಅದಾವ ರೀ, ಆಮೇಲೆ ಡೈರೆಕ್ಟು ಅದಾವ, ಆಮೇಲೆ ಇನ್ನೂ ಇದ್ರೊಳಗೆ ಮತ್ತು ಬೇರೆ ಬೇರೆನೂ ಅದಾವ ರೀ. ಹಾಗಾಗಿ ನಾ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು ಈ ಟೈಮ್ದಾಗ ಮೆಕ್ನಲ್ 32 ಯೂಸ್ ಮಾಡ್ಕೋತೀನಿ ರೀ, TMX2 ಯೂಸ್ ಮಾಡ್ಕೊಂಡಿರ್ತೀನಿ, ಇಲ್ಲ ಸುಪ್ರೀಮ್ ಓವರೇ ಯೂಸ್ ಮಾಡ್ಕೊಂಡಿರ್ತೀನಿ. ಇವೇನದ ಎಲ್ಲ ಒಂದೊಂದು ಗ್ರಾಮ್ ಇಲ್ಲ ರೀ, ಯಾವುದೇ ಹಾಕೋರಿ. ಮೆಕ್ನಲ್ 32 ಹಾಕ್ಕೊಂಡ್ರೆ ಅಂದರೆ 150 ಗ್ರಾಮ್ ಹಾಕ್ಕೊಂಡು, ಆಮೇಲೆ ಇದ್ರ ಜೊತೆ ಚಿಲೆಟೆಡ್ ಕ್ಯಾಲ್ಸಿಯಮ್ ಅಂತೂ ಜಾಸ್ತಿ ಹಾಕಿಕೊಳ್ಬೇಡ್ರಿ. ಇದನ್ನು ಏನು ಮಾಡಿರಿ ನೀವು ಫಸ್ಟ್ ಟೈಮೇ ಚಿಲೆಟೆಡ್ ಕ್ಯಾಲ್ಸಿಯಮ್ ಕರಗಿಸ್ಕೊಳ್ಳೋದು ನಾವು. ಇದು ನೀವು ಸುಮ್ಮನೆ ಡೈರೆಕ್ಟ್ ಹಾಕಿ ಗರಗರ ಕಲಿಸ್ತೇನೆ ಅಂದರೆ ತಳದಾಗ ಕೂತ್ಬಿಡ್ತೀವಿ ರೀ. ಫಸ್ಟ್ ಟೈಮೇ ನಾವು ಚಿಲೆಟೆಡ್ ಕ್ಯಾಲ್ಸಿಯಮ್ ಹಾಕ್ಕೊಂಡು ಬಿಟ್ಟೆವು ಅಂದರೆ ಏನಾಗ್ಬಿಡ್ತದೆ ರೀ, ಅದು ಕರಿಗೆ ನೀರಿನಾಗ ಬೆರ್ತು ಬಳಕ ಆಮೇಲೆ ಇವೇ ಉಳ್ಕದೆಲ್ಲ ಔಷಧ ಹಾಕ್ಕೊಂಡು ಬಿಟ್ಟೆವು ಅಂದರೆ ಏನಾಗ್ಬಿಡ್ತದೆ ರೀ, ಕರೆಕ್ಟಾಗಿ ನಮ್ಮ ಗಿಡಕ್ಕೆ ಅದು ಔಷಧ ಬಡಿತದೆ. ಹೆಲ್ದಿಯಾಗಿ ಎರಡನೇ ಸವಿಕೆ ನಾ ಆಲ್ರೆಡಿ 3 ಇಲಿ 4 ಇಲಿ ಬಂದುಬಿಡ್ತದೆ ಇಟ್ಟು ಔಷಧ ಹೊಡೆಯೋದ್ರಾಗಿ ರೀ. ಈಗ 36-37ನೇ ದಿವಸಿಗೆ ಅಥವಾ 38ನೇ ದಿವಸಿನ ತನಕ ನಾವು ಮಾಡ್ಕೊಂಡಿವಿ ರೀ. ಇನ್ನು ಮುಂದೇನದ ನಾವು ನಾ ಯಾವ ರೀತಿ ಮಾಡ್ಕೊಂಡಿನಿ ಅನ್ನೋದು ಮುಂದಿನ ಎಪಿಸೋಡ್ ಒಳಗೆ ನಮ್ಮ ಮುಂದೆ ಹೇಳ್ಕೊಂತ ಹೋಗಿರ್ತೀನಿ ರೀ. ಇನ್ನು ತಳಗ ಗೊಬ್ಬರ ನಾವು ಒಂದು ಸ್ವಲ್ಪ ಗೊಬ್ಬರ ಕಡೆನೂ ಲಕ್ಷ್ಯ ಹಾಕ್ಬೇಕಲ್ರಿ. ಈಗ ಗೊಬ್ಬರ ಏನು ಮಾಡ್ಕೋಬೇಕ್ರಿ, 22-23ನೇ ದಿವಸಿಗೆ ನಮಗೊಂದು ಸ್ವಲ್ಪ ಸ್ಪೀಡಾಗಿ ಸಿಕ್ಕಿತು ಬರಬೇಕು. ಸ್ಪೀಡಾಗಿ ಸಿಕ್ಕಿತು ಬತ್ತಂದ್ರೆ ಮೃದುವಾಗಿ ಬರ್ತದೆ, ಎಣ್ಣೆ ಸವಿಕೆನ್ ಸಿಗ್ಲಿಕ್ಕೆ ಸ್ಪೀಡಾಗಿ ಬಿಡ್ತದೆ. ಹಾಗಾಗಿ ನಾವೇನು ಮಾಡ್ಕೋಬೇಕ್ರಿ, ಇಲ್ಲಿ ನಮ್ಮ ಬೇರೆ ಆ್ಯಕ್ಟಿವ್ ಆದೋ ಅಥವಾ ಇಲ್ಲೋ ಅನ್ನೋದು ಮೊದಲು ನಾವು ಇಲ್ಲಿ ಕನ್ಫರ್ಮ್ ಮಾಡ್ಕೋಬೇಕ್ರಿ. ಅದು ಹೆಂಗೆ ಕನ್ಫರ್ಮ್ ಮಾಡ್ಕೋಬೇಕಂತಂದರೆ, ಏನು ಮುಂದೆ ಚಿಗಿತ ಬರುವಂಥ ಕುಳಿ ಸಣ್ಣದು ಅಥವಾ ಫೋರ್ಸ್ ಅದು ಹಿಂಗೆ ವಂಕಿರ್ತದೆ ನೋಡಿರಿ, ಮುಂದೆ ಕುಳಿ ಚಿಗಿತ ಬರೋದು ವಂಕಿತ್ತಂದರೆ ಅದು ಸ್ಪೀಡಾಗಿದೆ ಅದ ಅಂತ ತಿಳ್ಕೊಬೇಕ್ರಿ. ಮೃದುವಾಗಿತ್ತಂದ್ರೆ ಸ್ವಲ್ಪ ಹಾರ್ಡ್ ಸಣ್ಣ ಇತ್ತಂದರೆ ಏನದ ನಮ್ಮದು ಬೇರಿನ ಕೆಲಸ ಇಲ್ಲ ಅಂತ ತಿಳ್ಕೊಂಡು ಇಲ್ಲಿ ಏನದ ನಾವು ಬೇರೆ ಬಿಡಿಸುವಂಥ ನಾ ಬಿಟ್ಕೊಳ್ಳೋದಿಲ್ಲ. ಏನು ಮಾಡ್ತೀನಿ ರೀ, ಏನು ಮಾಡೋಂಗಿಲ್ಲ, ಇದು ರೀ ನೇಚರ್ ಡ್ರಿಪ್ಪ ಬೆಲ್ಲ ಬಿಟ್ಕೋತೀನಿ ರೀ. ನಾ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದು ಅದೇ ಮಾಡ್ಕೋತೀನಿ ರೀ. ಇಲ್ಲ ಅಂದರೆ ಇದ್ರ ಬಿಟ್ಟು ಮತ್ತು ಬೇರೆ ಹೋಮಿಕ್ ಎಸಿಡ್ ಬಿಟ್ಕೋರಿ, ಇಲ್ಲ ಇನ್ನು ರೂಟ್ ಬಿಡುವಂಥ ಕಂಟೆಂಟ್ಗಳು ಭಾಳಷ್ಟು ಅದಾವ ರೀ, ಭಾಳಷ್ಟು ಅದಾವ, ಅವನ್ನ ಯೂಸ್ ಮಾಡ್ಕೋಬೋದು ರೀ. ನಾ ಬಿಟ್ಕೊಂಡಿದ್ದೇನದ ಬೆಲ್ಲ ಒಳ್ಳೆ ಏನದ ನೇಚರ್ ಡ್ರಿಪ್ ಇಟ್ಕೊಂಡು ನಾ ಇಲ್ಲಿ ಕೆಲಸ ಮಾಡ್ಕೊಂಡಿರ್ತೀನಿ ರೀ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಬಾರ ಎಕ್ಸೆಟ್ ಗೊಬ್ಬರರೇ ಹಾಕೋರಿ, ಇಲ್ಲ ಲಿಕ್ವಿಡ್ದಾಗಾರೆ ಹಾಕೋರಿ. ನಾ ಅಂತೂ ನೀರು ಕಡಿಮೆ ಇರೋದ್ರಿಂದ ನಾನು ಲಿಕ್ವಿಡೇ ಹಾಕ್ಕೊಂಡಿನಿ ರೀ. ನನಗೆ ಅದೇ ಕೆಲಸ ಕೊಟ್ಟದ, ನನಗೆ ಅದೇ ಎಕ್ಯುರೇಟಿ ಅನಿಸ್ಯದ, ನನಗೆ ರೇಟು ಕಡಿಮೆ ಅನಿಸ್ಯದ, ನನ್ನ ಕೆಲಸನೂ ಆಗಿ ಹೋಗಿಬಿಟ್ಟದ್ರಿ. ಹಂಗಾಗಿ ನಾ ಬಾರ ಎಕ್ಸೆಟ್ ಏನದ 1 ಎಕ್ರೆಗೆ 10-10 ಲೀಟ್ರ್ ಅದ್ರ ಜೊತೆ ಸಿಂಗಲ್ ಆಗಿ ಬಿಟ್ಬಿಟ್ಟೇನು ರೀ. ಅವು ಈ ವರ್ಷ ಬಾರ ಎಕ್ಸೆಟ್ ಇವು ಏನದಲ್ಲ ಅವ್ರ ಪ್ಯಾಕಿಂಗ್ ಚೇಂಜ್ ಅದ, ಪ್ಯಾಕಿಂಗ್ ಸ್ವಲ್ಪ ಚೇಂಜ್ ಮಾಡ್ಕೊಂಡಾರೆ, ಅದ್ರದ್ದು ವಿಡಿಯೋ ಇವತ್ತು ಈ ನೆಕ್ಸ್ಟ್ ಬರ್ತದೆ ಅದ್ರ. ಆಮೇಲೆ ಏನದ ಈಗ ಸದ್ಯಕ್ಕೆ ಏನದ ನಾವು ಮುಂದೆ ಇದೊಂದು 12 ಎಕ್ಸೆಟ್ ಬಿಟ್ಕೊಂಡು ಬಿಟ್ಟೇವೆ ರೀ. ಆಮೇಲೆ 30 ದಿವ್ಸಿಗೆ ಏನದ ನಾವು ಒಂದು ಸ್ವಲ್ಪ ಇಲ್ಲಿ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಬಿಟ್ಕೋಬೇಕು. ಮ್ಯಾಗ್ನೀಷಿಯಮ್ ಸಲ್ಫೇಟ್ ಬಿಟ್ಟೆವು ಅಂದರೆ ಸ್ವಲ್ಪ ಮುಂದಿನ ಕುಳಿಗೆ ಓಟ್ ಆಗ್ತದೆ. ಆಮೇಲೆ ಅದ್ರ ಜೊತೆ ಏನದ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಸ್ವಲ್ಪ ನೀವು ಅದರ ಜೊತೆ ಯಾವ್ದಾರು 12 ಎಕ್ಸೆಟ್ ಗೊಬ್ಬರ ಹಾಕೋರಿ, ಇಲ್ಲ ಒಂದು ಸ್ವಲ್ಪ ಬೇರೆ ಆ್ಯಕ್ಟಿವ್ ಮಾಡ್ಲಿಕ್ಕೆ ಫಾಸ್ಫರಿಕ್ ಎಸಿಡರೆ 1-2 ಲೀಟ್ರ್ ಹಾಕ್ಕೊಂಡು ನಾವು ಕೊಟ್ಟು ಬಿಟ್ಟೆವು ಅಂದರೆ ನಮ್ಮ ಎಣ್ಣೆ ಸವಿಕೆನ ಹೆಲ್ದಿಯಾಗಿ ಚಿಗಿತು ಚೆಂದಾಗಿ ಬರ್ತದೆ. ಆಮೇಲೆ ಫಸ್ಟ್ ಸವಿಕೆನು ಶೇಂಡ ಹೊಡಿಲಿಕ್ಕೆ ಹೊಡಿಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ ರೀ. ಹಂಗಾಗಿ ಏನದ ನಾವು ಈ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಎಕ್ರೆಗೆ ಒಂದು 5-6 ಕೆಜಿ, ಆಮೇಲೆ ಇದ್ರ ಜೊತೆ ಫಾಸ್ಫರಿಕ್ ಎಸಿಡ್ನ ಹಾಕ್ಕೊಂಡಿನಿ ರೀ. ಹಾಕ್ಕೊಂಡು 2 ಲೀಟ್ರ್ ಹಾಕ್ಕೊಂಡಿನಿ ರೀ, ಜಾಸ್ತಿ ಹಾಕ್ಕೊಂಡಿಲ್ಲ. ಹಾಕ್ಕೊಂಡು ಒಂದು ಡ್ರಿಪ್ನ ಕೊಟ್ಬಿಟ್ಟೇನಿ ರೀ. ನನ್ನ ಪ್ಲಾಟ್ ಏನದ ಕರೆಕ್ಟಾಗಿ ಎಟೇ ನೀರು ಕಡಿಮೆ ಇದ್ದರೂ ನನಗೆ 30-32 ದಿವ್ಸಕ್ಕೆ ವಾಂಜಿಗೆ ಅನುಕೂಲ ಮಾಡಿಕೊಟ್ಟದ. ಇದು ನಾ ಆ ಟೈಮ್ದಾಗ ಮಾಡ್ಕೊಂಡಿನಿ ರೀ. ಮುಂದೇನದ ಚಟ್ನಿ, ಇದು ನಾವು ಒಂದು ಶೇಂಡಾ ಹೊಡೆದು ಬಳಕೆ, ಒಂದು ಶೇಂಡಾ ಹೊಡೆದು ಬಳಕ ನಾವೇನು ಮಾಡ್ಕೊಂಡಿವಿ ರೀ, 0-52-34 ಗೊಬ್ಬರ ಬಿಟ್ಕೊಂಡು ಬಿಟ್ಕೋಬೇಕಾದ್ರೆ ಏನು ಮಾಡ್ಬೇಕು ರೀ, ಅದ್ರ ಜೊತೆ ಒಂದು 2 ಕೆಜಿ ಹೀರೆ ಹಾಕ್ಕೊಂಡು ಬಿಡ್ಬೇಕು ರೀ. ಎಣ್ಣೆ ಸವಿಕೆನ ಸ್ಪೀಡಾಗಿ ಬಂದುಬಿಡ್ತದೆ. ನಾ ಲಿಕ್ವಿಡ್ ಒಳಗೆ ಬಿಟ್ಕೊಂಡಿನಿ ರೀ, ನಾ ಯಾವುದೋ ಮಿಕ್ಸ್ ಮಾಡ್ಕೊಂಡಿಲ್ಲ. ಎಕರೆಗೆ 10-10 ಲೀಟ್ರ್ ಬಿಟ್ಕೊಂಡು ಬಿಡ್ಲಿಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿನಿ, ಏನೋ ಬಿಟ್ಟಿಲ್ಲರಿ. ನಂದೀಗ 33 ದಿವ್ಸ ಪ್ಲಾಟ್ ಅದ ರೀ, ವಾಂಜ್ ನಡ್ದದ ನಂದೀಗ. ನೇನದ ನಮ್ಮ ಇದೊಂದು ವಾಂದ ಆದ ತಕ್ಷಣ ಅದು ಡ್ರಿಪ್ನಾಗ ಬಡ್ಡಿಗೆ ಬಿಡ್ತೀನಿ ರೀ. ಮ್ಯಾಲೆ ಏನದ ಅದ್ರ ದಿನದ ವೈಸ್ ಸ್ಪ್ರೇ ಕೊಟ್ಟು ಬಿಡ್ತೀನಿ ರೀ. ನನ್ನ ಪ್ಲಾಟ್ ಇಟ್ಟೇ ಖರ್ಚು ಒಳಗೆ ಕಡಿಮೆ ಖರ್ಚು, ಕಡಿಮೆ ಪ್ಲ್ಯಾನ ಜಬರ್ದಸ್ತ್ ಖರ್ಚು ಕಡಿಮೆ, ಔಷಧಗಳು ಕರೆಕ್ಟ್ ಎಕ್ಯುರೇಟಾಗಿ ಗಿಡಕ್ಕೆ ಅನ್ನೋದು ಕೆಲಸ ಆಗಬೇಕು. ಆ ರೀತಿ ನಾ ಮಾಡಿಕೊಂಡು ಈ ರೀತಿ ಪ್ಲ್ಯಾನ್ ಹಾಕ್ಕೊಂಡು ಈ ರೀ ನನ್ನ ಪ್ಲ್ಯಾನನ್ನು ಹಾಕ್ಕೊಂಡು ನಾನು ಮಾಡ್ಕೊಂಡಿನಿ ರೀ. ನನಗೆ ನೀರು ಕಡಿಮೆ ಇದ್ದರೂ ನನಗೆ ಯಾವುದೇ ತೊಂದರೆ ಅನಿಸಿಲ್ಲ.
ಈಗೇನದ ಮತ್ತೆ ಮುಂದೆ ಮೂರನೇ ಎಪಿಸೋಡ ಈಗೇನ್ರಿ ಇನ್ನು 37-38 ದಿವಸಿಂದನ ಯಾವ ರೀತಿ ಮಾಡ್ಕೊಂಡು ಮಾಡ್ಕೊಳಕ್ ನಾ ಪ್ಲ್ಯಾನ್ ಹಾಕ್ಕೊಂಡಿನಿ. ಔಷಧಗಳು ಏನು ಎಂತು ಎಲ್ಲ ನಿಮ್ಗೆ ಡಿಟೇಲಾಗಿ ಇಲ್ಲಿ ತನಕ ಹೇಳೀನಿ ರೀ. ಇಲ್ಲಿದ್ದಿಂದ ಮುಂದೆ ನಾವೇನದ ಎರಡನೇ ಈಗ ಒಂದನೇ ಸಬ್ಕೇನ ಒಳಗೆ ಇಲ್ಲಿ ತನಕ ಒಂದು ರೌಂಡ್ ಔಷಧ ಮುಗೀತು ರೀ, ಇಲ್ಲಿಗೆ ಒಂದು ರೌಂಡ ಗರ್ಭಿನ ಔಷಧ ಮುಗೀತು. ಇನ್ನು ನಾವು ಎರಡನೇ ಸಬ್ಕೇನಕ್ಕೆ ನಾವು ರೆಡಿ ಮಾಡ್ಕೋಬೇಕಲ್ರಿ ಗರ್ಭ, ಅದಕ್ಕೇನದ ಅದಕ್ಕೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದೇನದ ಮುಂದೆ 50 ದಿವಸಿಂದನ ಒಂದು ಎಪಿಸೋಡ್ ಬರ್ತದ್ರಿ. ಆ ಎಪಿಸೋಡ್ ಪ್ರಕಾರವಾಗಿ ನಾವು ಏನು ಮಾಡ್ಕೊಂಡೀವಿ, ನಮ್ದು ಹೆಂಗೆ ಬದಲಾವಣೆ ಆಗ್ಯದ ಅನ್ನೋದ್ರ ಬಗ್ಗೆ ಡಿಟೇಲ್ವಾಗಿ ಸವಿಸ್ತಾರವಾಗಿ ಮತ್ತು ಮುಂದಿನ 3ನೇ ಎಪಿಸೋಡ್ ಒಳಗೆ ಸಿಗೋಮಂತ್ರಿ. ಈಗೇನದ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀವಿ. ನಮಸ್ಕಾರ.